ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅವ್ವ ಏನೋ ಕಾಪ್ದಾಗ ಮಾತಾಡೋಳೆ, ನೀನೇನ್ ಬೇಸರ ಮಾಡ್ಕೊಬಿಡವ, ಎಲ್ಲ ಸರ್ವೈತದೆ. ನಾನ್ ಇದೀನಲ್ಲ ತಂಗಿವ, ಯಾರೇನೇ ಮಾಡಿದ್ರು ಅವ ಒಬ್ಬ ಏನು ಬದ್ಲಾಗಲ್ಲ ಅಲ್ವಾ ಅಣ್ಣಯ್ಯ? ಇದ್ರಲ್ಲಿ ಚಂದ್ರದ್ದು ಏನು ತಪ್ಪಿಲ್ಲ ಅಂತ ಹೇಗ್ ಹೇಳೋದು? ಇಷ್ಟ ದಿನ ಕಾದಿದ್ ನಮ್ಗೆ ಕೊನೆಗ್ ಸಿಕ್ತಿರೋದು ಇಷ್ಟೇನ? ನೆನೆಸ್ಕೊಂಡ್ರೆ ಆಳು ಬರ್ತಿದೆ ಅಣ್ಣಯ್ಯ. ಹೇಳ್ಬೇಡ ತಂಗವ್ವ, ನಾನು ಹೇಳದ್ನಲ್ಲ ಅವ್ವ, ಸ್ನೇಹನ್ ಮಾಕಿರೋ ಕೋಪಕ್ಕೆ ಹಿಂಗ್ ಮಾತಾಡೋದಷ್ಟೇ. ಯಾಕೋ ನಂಬಿಕೆನೆ ಸತ್ತೋಗ್ತಿದೆ. ಎಲ್ಲ ಸರಿ ಹೋಯ್ತು, ಅವನೇ ಹೇಳಿದ್ಲು ನಂಜ ಮತ್ತೆ ಜೈಲಿಂದ ಬಂದ್ಮೇಲೆ ನಮ್ಮಿಬ್ರು ಒಂದ್ ಮಾಡ್ತೀನಿ ಅಂತ. ಅವ್ರು ಯಾರು ಅವ್ರನ್ನ ಜೈಲಿಂದ ಬಿಡಿಸಿದ್ರೆ ಇದ್ರಲ್ಲಿ ಚಂದ್ರು ಏನ್ ಮಾಡಕ್ಕಾಗತ್ತ ಅಣ್ಣಯ್ಯ? ಬಿಡಣಯ್ಯ, ನಂದಿದ್ದೆ ಗೋಳ್ಕತ್. ಸ್ನೇಹನು ಬೇಜಾರು ಮಾಡ್ಕೊಂಡಿರ್ತಾಳೆ, ನೀನ್ ಹೋಗ ಅವಳನ್ ಸಮಾಧಾನ ಮಾಡು. ಹೋಗಣಯ್ಯ ಹೋಗು. ನಿಮ್ ಮಗಳು ಮಾಡಿರೋದ್ ನೋಡಿದ್ರೆ ಯಾರ್ ಬೇಕಾದ್ರೂ ಇದು ಪಳಗಿರೋ ಕೈ ಅಂತ ಹೇಳ್ಬೋದು. ನೀವು ಕೊಟ್ಟಿದ್ದ ದುಡ್ಡನ್ನ ನಮ್ಮನೆಯಿಂದ ಕದ್ದು ನಿಮ್ಗೆ ಕೊಡ್ಬೇಕು ಅಂತ ಹೊಂಚಾಕ್ತಿದ್ಲು ಅನ್ಸತ್ತೆ ನಿಮ್ ಮಗಳು. ನಾನ್ ಸುಖವಾಗಿರಕ್ ನೀನ್ ಇವ್ರ ಕಾಲಿಗೆ ಬೀಳ್ತೀನಿ ಅಂದ್ರೆ ಆ ಸುಖ ನಮ್ಮ ಊರ್ನಾಗೆ ಐತೆ. ನಡೆಯವ ಹೋಗಮ್ಮ. ಅವ ಚಾಮುಂಡವ್ವ, ಯಾಕವ ಯಾಕೆ ಹಿಂಗಾಯ್ದ್ಮೇಲೆ ಬರೆ ಎಳಿತಿದ್ಯ? ಜೋರಾಗಿ ಉಸಿರಾಡಿದ್ರು, ಎಲ್ಲಿ ಯಾರಿಗ್ ತೊಂದ್ರೆ ಆಯ್ತದ ಅಂತ ಯೋಚನೆ ಮಾಡೋ ಹುಡುಗಿ ಬಗ್ಗೆ ಆಪಾದ ಒರೆಸ್ತವ್ರಲ್ಲವ. ಅವ್ವ ನಾನು ನಾನು ಇಲ್ಲಿರಕ್ಕಿಲ್ಲ ಕಣವ, ನಾನು ಇಲ್ಲಿರಕ್ಕಿಲ್ಲ ಕಣವ ಅಂದ್ರು ನನ್ ಮಗಿನ ನಿನ್ನ ಮೇಲೆ ಭಾರ ಹಾಕಿ ಬಿಟ್ಟು ಬಂದ್ಬಿಟ್ಟಿವ್ರಿ. ಇದೇ ಸಮಯದಾಗೆ ತುಂಬಿದ ಕೊಡನ ಬಾವಿಗೆ ಬಿಟ್ಟಂಗೆ ನಮ್ ಸುಮ್ಮನು ಅಲ್ಲೇ ಬಿಟ್ಟು ಬಂದೇವ್. ನೀ ಹಳಿ ಅಂದ್ರು ಮನೆ ಆಗಿಲ್ಲ. ತಂಗಿ ಕಣ್ಣೆದ್ರಗಿದ್ರು, ಅವಳು ತಗೋ ಕಷ್ಟ ಹೇಳ್ಕೊಳಕ್ ಆಗಿಲ್ಲ. ಹಳಿ ಅಂದ್ರು ತಗೋ ಕಷ್ಟ ಹೇಳ್ಕೊಳಕ್ ಅವಳಗಾಗಕ್ಕಿಲ್ಲ. ಹೆಂಗ್ ಒದ್ದಾಡ್ತಾ ಇತ್ತು ನನ್ನ ಮಗ ಗೊತ್ತಿಲ್ವೇ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.